ಹಾಡಿದೆ ಓಂಕಾರವೇ ಈ ನೀರಿನಲ್ಲಿ ಈ ಹಸಿರಿನಲ್ಲಿ ಜಯ ಭಾರತಿ ಜಯ ಘೋಷವೇ ಈ ಜಗಕ್ಕೆ ನಾವೇ ಗುರುಸ್ಥಾನ ಕಲಿಸಿದ್ದು ನಾವೇನೆ ಧ್ಯಾನ ಮಹಾನ್ ಸೇನಾನಿ ಮತ್ತು ಸೇನಾ ಮಹಾದಂಡ ನಾಯಕರು ಶಿಸ್ತಿನ ಸಿಪಾಯಿ ನಾಯಕ ಭಾರತದಲ್ಲಿ ಯುವಕರಿಗೆ ಶಿಸ್ತಿನ ಪಾಠ ಕಲಿಸಲು ಎನ್ಸಿಸಿ ಹುಟ್ಟು ಹಾರು ತಾವು ಕನ್ನಡದ ಪುತ್ರ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ನಮ್ಮ ಜನರಲ್ ಜಿಜಿ ಬೇವೂರರು ಅವರ ಕುರಿತಾದ ಒಂದು ಕಿರು ನಾಟಕವನ್ನು ಈ ಹಮ್ಮಿಕೊಂಡಿದ್ದು ಆ ಕಿರು ನಾಟಕದ ಪಾತ್ರ ಪರಿಚಯ ಹೀಗಿದೆ ನಿರೂಪಕಿಯ ಪಾತ್ರಧಾರಿಯಾಗಿ ಪ್ರತಿಭಾ ಬಳ್ಳಾರಿ ಸಹೋದರಿ ಜನರಲ್ ಜಿಜಿ ಬೇವೂರರ ಪಾತ್ರಧಾರಿಯಾಗಿ ಶ್ರೀಶೈಲ್ ಜೋಗಿ ಸಹೋದರ ಪರಪ್ಪ ಸಂಗಪ್ಪ ಸಜ್ಜನ್ ರವರ ಪಾತ್ರದಲ್ಲಿ ನಾಗೇಶ್ ಹಿಪ್ಪರಗಿ ಸಹೋದರ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪಾತ್ರದಲ್ಲಿ ಪೂಜಾ ನಾಗೌಡರ್ ಸಹೋದರಿ ಬಾಬು ಜಗಜೀವನ್ ರಾಮ್ ಅವರ ಪಾತ್ರದಲ್ಲಿ ಪ್ರಜ್ವಲ್ ಪುರಿ ಸಹೋದರ ರೈತರ ಪಾತ್ರಧಾರಿಯಾಗಿ ರವಿ ಮಾದರ್ ಮತ್ತು ಸಂಗಮೇಶ್ ಭಜಂತ್ರಿ ಸಹೋದರ ಸಹಾಯಕ ಅಧಿಕಾರಿಯಾಗಿ ರುತಿ ಭಜಂತ್ರಿ ಸಹೋದರ ಮಿಲಿಟರಿ ಅಧಿಕಾರಿಯ ಪಾತ್ರದಲ್ಲಿ ಕಿರಣ್ ಕಾಗಲ್ ಪತ್ರಕರ್ತರ ಪಾತ್ರದಲ್ಲಿ ವಸಂತ ಲಕ್ಷ್ಮಿ ಸಜ್ಜನ್ ಸಂಗಮ್ಮ ತೆಗಿನ್ಮಣಿ ಪ್ರತಿಭಾ ಪೂಜಾರಿ ಲಕ್ಷ್ಮೀ ನಾಗರಾಜ್ ಸಹೋದರಿಯರು ಕುಂಭ ಆರತಿ ಹೊತ್ತ ಮಹಿಳೆಯರ ಪಾತ್ರದಲ್ಲಿ ಸಂಗಮ್ಮ ತಗ್ಗಿನ್ಮನಿ ಪ್ರತಿಭಾ ಪೂಜಾರಿ ನಾಗರತ್ನ ಪೂಜಾರಿ ಚೈತ್ರ ದೊಡ್ಮನಿ ಕಾವೇರಿ ಅಂಬಿಗೆ ಅಶ್ವಿನಿ ಜಾನಮಟ್ಟಿ ಸಹೋದರಿಯರು ಭರತನಾಟ್ಯ ಕಲಾವಿದರಾಗಿ ದುರ್ಗೇಶ್ ವಡ್ಡರ್ ಎನ್ಸಿಸಿ ಕ್ಯಾಂಡಿಡೇಟ್ಗಳಾಗಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಪಾತ್ರ ಪರಿಚಯ ಪ್ರತಿಭಾ ಹೇಳವ ಸಲಹೆಗಾರರು ಶ್ರೀ ಜೆಜಿ ಭೈರಮಟ್ಟಿ ಪ್ರಾಚಾರ್ಯರು ಪಿಎಸ್ಎಸ್ ಕಾಲೇಜ್ ಬೇವೂರ್ ಶ್ರೀ ಎಸ್ ಎಸ್ ರಾಧಾಪುರ್ ಹಿರಿಯ ಉಪನ್ಯಾಸಕರು ಡಾಕ್ಟರ್ ಎಸ್ ಪಿ ಹಂಚಿನಾಳ್ ಹಿರಿಯ ಉಪನ್ಯಾಸಕರು ಶ್ರೀ ಯುಕೆ ಕುಲಕರ್ಣಿ ಹಿರಿಯ ಉಪನ್ಯಾಸಕರು ನಾಟಕದ ನಿರ್ದೇಶನ ಶ್ರೀ ಜಿ ಎಸ್ ಗೌಡ ಸಮಾಜಶಾಸ್ತ್ರ ಉಪನ್ಯಾಸಕರು ನಾಟಕದ ರಚನೆ ಶ್ರೀ ಎ ಎಂ ಘೋಟಿಕನವರ್ ಇತಿಹಾಸ ಉಪನ್ಯಾಸಕರು ವೇಷಭೂಷಣ ನಿರ್ವಹಣೆ ಶ್ರೀ ಡಿ ವೈ ಗುಡ್ಡಿಯವರ್ ಇಂಗ್ಲಿಷ್ ಉಪನ್ಯಾಸಕರು ವೇದಿಕೆಯ ನಿರ್ವಹಣೆ ಶ್ರೀ ಎನ್ ಬಿ ಬೆಣ್ಣೂರ್ ರಾಜ್ಯಶಾಸ್ತ್ರ ಉಪನ್ಯಾಸಕರು ಗೀತ ಸಂಯೋಜನೆ ಶ್ರೀಮತಿ ಜ್ಯೋತಿ ಚಲವಾದಿ ಫೈನಾನ್ಸಿಯಲ್ ಎಜುಕೇಶನ್ ಉಪನ್ಯಾಸಕಿಯರು ಮತ್ತು ಪ್ರವೀಣ್ ಹಿರೇಮಾಗಿ ಸಹೋದರ ದೇಶ ನನ್ನ ಹೆಮ್ಮೆ ಈ ದೇಶಕ್ಕಾಗಿ ಸಾರ್ಥಕ ಸೇವೆಗೈದ ಅನೇಕ ಮಹನೀಯರಿಗೆ ಜನ್ಮ ನೀಡಿದ ಪುಣ್ಯಭೂಮಿ ನಮ್ಮದು ಭಾರತ ದೇಶದ ಹಿರಿಮೆಯ ನಾಡಾದ ಕರ್ನಾಟಕದಲ್ಲಿಯೂ ವಿಶೇಷ ಸಾಧಕರನ್ನು ಕಾಣುತ್ತೇವೆ ಉತ್ತರ ಕರ್ನಾಟಕದ ಅಂದಿನ ಅಖಂಡ ವಿಜಯಪುರ ಜಿಲ್ಲೆ ಇಂದಿನ ವಿಭಜಿತ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮ ದೇಶದ ಹೆಮ್ಮೆಯ ಪುತ್ರ ಜನರಲ್ ಜಿಜಿ ಬೇವೂರ್ ಅವರ ಜೀವನ ಸಾಧನೆಯ ಮಜಲುಗಳನ್ನು ಈ ಕಿರುನಾಟಕದ ಮೂಲಕ ತಿಳಿದುಕೊಳ್ಳೋಣ ನಿಕನು ಶ್ರೀಮಂತನು ಎಲ್ಲ ಒಂದೇ ನಿನಗೆ ನಿನ್ನ ಸಮ ಯಾರು ಪ್ರಭುವೇ ಕಾಯಕವೇ ಕೈಲಾಸ ನಿನಗೆ ಉಳುವ ಯೋಗಿಯು ಕೇಳಿಕೊಳ್ಳುವೆ ಅದೇ ಬರಿಗೆ ನಿಂಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಚೆನ್ನಾಗಿಡಲಿ ರೈತ ಕಲಿಯುಗ ಕಾಮನೇನು ರೈತ ನಿಂಗೆ ಒಂದರೆ ಶರಣ್ರಿ ಅಪ್ಪ ಶರಣ್ರಿ ನಾನ್ ಜನರಲ್ ಜಿಜಿ ಬೇವೂರ್ ಅವ್ರ
ಹೊಲ ಭೂಮಿ ಸಾಗುವಳಿ ಮಾಡೋ ರೈತ ಏನ್ರಿ ಅಪ್ಪ? ಅವ್ರ ಆಚ ಮುಂದಿನ ಕಾಲದಿಂದ ನಮಗ ಸಾಗುವಳಿ ಮಾಡೋಣ ಬಿಟ್ಟಿದ್ರಿ. ಅವ್ರ ಬೆಳೆದ್ ಬೆಳೆದ್ರ ಬೆಳಿಗ್ಗೆ ಎಂದು ಲೆಕ್ಕ ಪತ್ರ ಕೇಳ್ದವ್ರಲ್ರಿ. ಸಂಜೆ ನಾಳೆಗೆ ಸೈಬ್ರೈತೆ ಲೆಕ್ಕ ಪತ್ರ ಸಮಾರಂಭಕ್ಕೆ ಮಾನ್ಯ ಜನರಲ್ ಜಿ ಜಿ ಬೇವೂರ್ ಅವರು ಆಗಮಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ, ಬಾಬು ಜಗಜೀವನ್ ರಾಮ್ ರಾಷ್ಟ್ರಪತಿ ಸುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಹರಿದರು ಎದುರಾಳಿ ಎದುರಿಗೆ ನಿಲ್ತರು. ನೀ ಮುನ್ನುಗ್ಗಿ ದೇಶನ ಕಾಯುವೆ, ಜನಗಣ ಮನ ಎದೆಯಲಿದೆ ಓಹೋ. ಬಲಿದಾನ ಕುರು ನೀನು ರೆಡಿಯೋ, ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ. ಎಂದೆಂದು ನಿಂಗೆ ಜಯೋ. ನಮ್ಮ ಜನರಲ್ ಜಿ ಜಿ ಬೇವೂರ್ ಸಾಹೇಬರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಬೇವೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು, ಎಲ್ಲ ಮಾನ್ಯ ವ್ಯಕ್ತಿಗಳು ಆಸೀನರಾಗಬೇಕೆಂದು ವಿನಂತಿ. ಅನುಪಮವಾಗಿ ಕೈದ ಶ್ರೀಯುತ ಬೇವೂರ್ ಅವರು ಈ ಸಮಾರಂಭ ಹೌದು ಧೂಮಿಂದ್ರ ಬಂದಿದ್ದೀವಿ. ಸಣ್ಣ ಫಂಕ್ಷನ್ ಇದೆ, ಸಮಾನ ಕಾರ್ಯಕ್ರಮ ಅಂತ ಬಂದಿದ್ದೀವಿ. ಫುಲ ಆಯ್ತು ನೋಡಿ. ಶ್ರೀಯುತ ಜಿ ಜಿ ಬೇವೂರ್ ಅವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಗಣ ಸರ್ಕಾರದ ಗೌರವಾನ್ವಿತ ರಾಷ್ಟ್ರಪತಿಗಳು ಹಾಗೂ ಶ್ರೀಮತಿ ಪ್ರಧಾನಮಂತ್ರಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಹಾಗೂ ಕಾನೂನು ಮಂತ್ರಿಗಳಾದಂಥ ಬಾಬು ಜಗಜೀವನ್ ರಾವ್ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲರೂ ತಾಯ್ನಾಡಿನ ಬಗ್ಗೆ ದೇಶಭಕ್ತಿ ಅಭಿಮಾನ ಹೊತ್ತು ಮುಂದೆ ನಡೆಯಬೇಕು. ಅಂತ ತಾಯ್ನಾಡಿನ ಸೇವೆ ಮಾಡುವ ಸೌಭಾಗ್ಯ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ದೇಶ ಸೇವೆಯೇ ಈಶ ಸೇವೆ ಎಂದು ಬದುಕಿದ್ದವನು ನಾನು. ಇಂದಿನ ಯುವಕ ಯುವತಿಯರೇ, ದೇಶಕ್ಕೋಸ್ಕರ ಪ್ರಾಣ ಕೊಡಲು ಸದಾ ಸಿದ್ಧರಾಗಿರಿ. ದೇಖು ವಾ ಮೇರಾ ಕಿಸಾನ್ ಆ ಗಯಾ, ಓ ಮೇರಾ ಮೂಲಕಾರ್ ಕಿಸಾನ್ ಹೇ, ಉನ್ಕೋ ಊಪರ್ ಬುಲಾವೋ ಆಫೀಸರ್, ಉನ್ಕೋ ಊಪರ್ ಬುಲಾವೋ. ಹಲೋ ಮೈ ಯಾರ್ರಿ ಸರ್, ಯಾರ್ರಿ ಬಾರ ಬಾಬ ರೋಜ ಮೆಹನತ್ ಕರ್ನಾ ಕಿಸಾನ್ ಹೇ. ತಪ್ಪಪ್ಪ, ನೀನು ಈ ದೇಶದ ಬೆನ್ನೆಲುಬು. ಅನ್ನ ನೀಡುವ ನಿನ್ನ ಕಾಯಕಕ್ಕಿಂತ ಮಿಗಿಲಾದ ಕಾಯಕ ಮತ್ತೊಂದಿಲ್ಲ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು. ಪ್ರತಿಯೊಂದು ತುತ್ತು ಅನ್ನವನ್ನು ಸವಿಯೋಗ ದೇವರಿಗಿಂತ ಮೊದಲು ರೈತರನ್ನು ನೆನೆಸಿ. ರೈತ ಕಲಿಯುಗದ ರೈತ ಎಂದೇ ಬಂದರೆ, ರೈತ
ಜೈ ಕಿಸಾನ್ ಎಂದು ಹೇಳುವುದರ ಮೂಲಕ ತನ್ನ ನೆಲಮೂಲ ಸಂಸ್ಕೃತಿಯನ್ನು ಮೆಚ್ಚಿ ರೈತರನ್ನು ತಪ್ಪಿಕೊಂಡು ರೈತರ ಸೇವೆಗೆ ತಲೆಬಾಗೋಣ ಎಂದು ಹೇಳಿದ ಮಾನ್ಯ ಜಿಜಿ ಬೇವೂರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಘನ ಸರ್ಕಾರದ ಪ್ರತಿನಿಧಿಯಾಗಿ ಉಪಸ್ಥಿತರಿರುವ ಶ್ರೀಯುತ ಬಾಬು ಜಗಜೀವನ್ ರಾಮ್ ಅವರು ಸನ್ಮಾನ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆರಂಭಿಸುತ್ತೇನೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಸೈನಿಕರು ನಮಗೆಲ್ಲರಿಗೂ ಹೆಮ್ಮೆ ಪಡುವ ಸಂಗತಿ ಸೇನೆಯಲ್ಲಿ ಏನೇ ತೊಂದರೆ ಬಂದರೂ ಅಲ್ಲಿ ಜನರಲ್ ಜಿಜಿ ಬೇವೂರ್ ಇದ್ದಾರೆ ಎಂದರೆ ನಮಗೆ ಎಲ್ಲರಿಗೂ ಅಭಯಹಸ್ತ ಇದ್ದ ಹಾಗೆ ಅವರ ಅನೇಕ ಸರ್ಜಿಕಲ್ ವಾರ್ಗಳು ನಮ್ಮ ದೇಶದ ಸೈನಿಕರ ಬಗ್ಗೆ ನಾವೆಲ್ಲರೂ ಅಭಿಮಾನ ಪಡುವಂತೆ ಮಾಡಿದೆ 1971 ದಕ್ಷಿಣ ಸೇನಾಧಿಪತಿ ವಹಿಸಿಕೊಂಡ ಒಂದೇ ವರ್ಷದಲ್ಲಿ ನಮ್ಮ ಸೈನ್ಯ ಬಲವನ್ನು ಹೆಚ್ಚಿಸಲು ಅನುಸರಿಸಿದ ತಾಂತ್ರಿಕತೆ ನಿಜಕ್ಕೂ ಒಳ್ಳೆಯ ಬೆಳವಣಿಗೆಯಾಗಿದೆ ಪಾಕ್ ವಿರುದ್ಧ 4,765 ಚದರ ಮೈಲು ಸಿಂಧು ಮತ್ತು ಕಚ್ ನೆಲದ ಭಾಗವನ್ನು ವಶಪಡಿಸಿಕೊಂಡು ನಮ್ಮ ಸೇನೆಯ ಜಯ ಕಾಣಲು ಬೇವೂರವರ ನೈಪುಣ್ಯತೆ ನಾಯಕತ್ವ ಕಲಾತ್ಮಕ ಮಾರ್ಗದರ್ಶನ ಸೈನ್ಯದ ಗೆಲುವಿಗೆ ಕಾರಣವಾಗಿದೆ ಇಂಥ ಒಬ್ಬ ಪ್ರಾಮಾಣಿಕ ಶ್ರೇಷ್ಠ ಅಧಿಕಾರಿಯವರು ನಮ್ಮ ಆಡಳಿತ ಅವಧಿಯಲ್ಲಿ ಇದ್ದರೆಂದು ನಾವೆಲ್ಲರೂ ಹೆಮ್ಮೆ ಪಡುವ ಸಂಗತಿಯಾಗಿದೆ ಇಂಥ ವೀರ ಯೋಧನನ್ನು ಪಡೆದ ಭಾರತಾಂಬೆಯ ಮಡಿಲು ಸೈನ್ಯ ಸಾವಿರ ಸಾವಿರ ಪುತ್ರರು ಈ ನೆಲದಲ್ಲಿ ಜನಸಿ ಬರಲಿ ದೇವೂರವರ ಸೇವೆ ಜನಮಾನಸದಲ್ಲಿ ಉಳಿಯಲಿ ಅಜರಾಮರವಾಗಲಿ ಎಂದು ಹೇಳುತ್ತಾ ನನ್ನ ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜನರಲ್ ಜಿಜಿ ಬೇವೂರ್ ಅವರ ಘನ ವ್ಯಕ್ತಿತ್ವವನ್ನು ಹೊಗಳಿದ ಜಗಜೀವನ್ ರಾಮ್ ಅವರಿಗೆ ಧನ್ಯವಾದಗಳು ಭವ್ಯ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಸತತ 3 ಬಾರಿ ಒಟ್ಟು 15 ವರ್ಷಗಳ ಕಾಲ ಭಾರತದ ಗಣತಂತ್ರದ ಪ್ರಧಾನಮಂತ್ರಿಯಾಗಿದ್ದ ಭಾರತದ ಏಕೈಕ ಮಹಿಳಾ ಪ್ರಧಾನಿ ಅದ್ವಿತೀಯ ರಾಜಕಾರಣಿ ಶ್ರೀಮತಿ ಇಂದಿರಾ ಗಾಂಧಿ ಅವರದು ವರ್ಣರಂಜಿತ ವ್ಯಕ್ತಿತ್ವ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರು ನಮ್ಮ ಹೆಮ್ಮೆಯ ಸೇನಾನಿ ಜಿಜಿ ಬೇವೂರ್ ಅವರ ಸನ್ಮಾನ ಕಾರ್ಯಕ್ರಮಕ್ಕೆ ಇವತ್ತಿವರು ಆಗಮಿಸಿದ್ದು ನಮ್ಮ ಗ್ರಾಮಕ್ಕೆ ಹೆಮ್ಮೆ ತರುವ ವಿಷಯ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ಸಮಾರಂಭದ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿ ನಮ್ಮ ದೇಶ ಕಂಡ ನಮ್ಮ ದೇಶ ಇಂದು ಶಾಂತಿಯುತ ನೆಮ್ಮದಿಯ ಆಡಳಿತ ಕಾಲದ ವೀರ ಯೋಧರ ಪಾತ್ರ ಸ್ಮರಣೀಯವಾದ ಸೇನೆಯನ್ನು ಮುನ್ನಡೆಸುವ ಸೇವಾ ಮುಖ್ಯಸ್ಥರ ಕಾರ್ಯ ಶ್ಲಾಘನೀಯವಾದದ್ದು ತತ್ಪರತೆ ನಿಷ್ಠೆ ಚಾಣಾಕ್ಷತನೆ ದಿಟ್ಟತನವನ್ನು ಕಂಡು ವೀರ ಯೋಧರ ಬಗ್ಗೆ ಅಭಿಮಾನ ಎನಿಸುತ್ತದೆ ಶ್ರೀಯುತ ಜಿಜಿ ಬೇವೂರ್ ಅವರು ತಮ್ಮ ವರ್ಚಸ್ಸಿನಲ್ಲಿ ಅಧಿಕಾರವನ್ನು ಎಂದೂ ವೈಯಕ್ತಿಕ ಹಿತಬಳಕೆಗೆ ಬಳಸಿಕೊಂಡಿಲ್ಲ ಅವರೊಳಗಿನ ಪ್ರಾಮಾಣಿಕತೆ ವ್ಯಕ್ತಿತ್ವ ಮುಂದಿನ ಪೀಳಿಗೆಗೆ ಸೇನಾ ಸಮೂಹಕ್ಕೆ ಅಗ್ರಪಂಕ್ತಿ ಎನಿಸುತ್ತದೆ ಅವರ ಅಭೂತಪೂರ್ವ ಸೇನಾ ಕೈಕಾರ್ಯವನ್ನು ಕಂಡು ಅವರನ್ನು ಭದ್ರತಾ ವ್ಯವಸ್ಥೆಯ ಸೇವಾ ಕಾರ್ಯವಾಗಿ ಅನುಸ್ಫೋಟದ ಪ್ರಾಯೋಗಿಕ ಭದ್ರತಾ ವ್ಯವಸ್ಥೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದೇನೆ ಶ್ರೀಯುತ ಬೇವೂರ್ ಅವರು ತಮ್ಮ ಚಾಣಾಕ್ಷತನದಿಂದ ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ಇಂತಹ ವೀರ ಯೋಧನಿಗೆ ಎಷ್ಟು ರೀತಿಯಲ್ಲಿ ಅಭಿಮಾನ ಹೊಗಳಿಕೆ ಸಲ್ಲಿಸಿದರೂ ಕಡಿಮೆ ಈ ದೇಶದ ಪ್ರಧಾನಿಯಾಗಿ ಸ್ವತಃ ನಾವೇ ಹಸಿರು ಶಾಹಿ ಪೆನ್ನಿನಿಂದ ಒಂದು ಅಭಿನಂದನಾ ಪತ್ರವನ್ನು ಸಲ್ಲಿಸಿ ಕಳುಹಿಸುತ್ತೇನೆ 1972 ಗಣತಂತ್ರ
ವ್ಯಕ್ತ ರಾಷ್ಟ್ರಪತಿಯಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಮಾಡಿ ಅವರ ಸಾಧನೆಗೆ ಗೌರವ ಸಲ್ಲಿಸುತ್ತೇನೆ. ಜನರಲ್ ಜಿಜಿ ಬೇವೂರ್ ಅವರ ಕಾರ್ಯ ಸಾಧನೆಗಳನ್ನು ತಮ್ಮ ಅಭಿನಂದನಾ ನುಡಿಗಳ ಮೂಲಕ ಹಾಗೂ ಅಭಿನಂದನಾ ಪತ್ರ ನೀಡುವ ಮೂಲಕ ಶ್ಲಾಘನೆ ಸಲ್ಲಿಸಿದ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಹಾಗೂ ಮಾನ್ಯ ರಾಷ್ಟ್ರಪತಿಗಳಿಗೆ ಧನ್ಯವಾದಗಳು. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಸಮಾರಂಭಕ್ಕೆ ಬಂದು ಜನರಲ್ ಜಿಜಿ ಬೇವೂರ್ ಅವರಿಗೆ ಅಭಿನಂದನಾ ಪತ್ರದ ಮೂಲಕ ಗೌರವ ಸಲ್ಲಿಸಿ ಅದರಂತೆ ಇಲ್ಲಿಯವರೆಗೂ ಶಾಂತಿಯುತವಾಗಿ ಸಮಾರಂಭವನ್ನು ವೀಕ್ಷಿಸಿದ साथियों, आज एक सभी को एक खुश खबर है. वो क्या है बोल के आपको बता देता हूं. नम अधिकारी श्रीयुत जनरल जीजी बेवूर हतमूर जनवरी 16 रंदु भारतीय सेना ಭೂದಂಡ ನಾಯಕನಾಗಿ ಇವರನ್ನು ನೇಮಕ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟೋ ದಿನಪತ್ರಿಕೆಗಳು ಹಾಗೂ ವಾರಪತ್ರಿಕೆಗಳು ರೇಡಿಯೋಗಳು ಅವರನ್ನು ಗುಣಗಾನ ಮಾಡಿವೆ. ಬನ್ನಿ ಬನ್ನಿ, ಬೆಳಗ್ಗೆ ಬೆಳಗ್ಗೆ ತಮ್ಮ ಆಗಮನ ಆಯ್ತಲ್ಲ, ಏನೋ ವಿಶೇಷ ಹೊಸ ಸುದ್ದಿಯನ್ನು ಹೊತ್ತು ತಂದಿದ್ರಿ, ಏನಾದರೂ ತುರ್ತು ಕಾರ್ಯವೇ, ಏನ ಎಮರ್ಜೆನ್ಸಿ? ಹಾಗೇ ಇಲ್ಲ ಸರ್, ಭಾರತೀಯ ಸೇನೆಯ ಮಹಾದಂಡ ನಾಯಕನಾಗಿ ತಮ್ಮನ್ನು ನೇಮಕ ಮಾಡಿದ್ದಾರೆ. ಅದೇ ದಿನಪತ್ರಿಕೆಗಳನ್ನು ತಮ್ಮಲ್ಲಿ ತೋರಿಸಲೆಂದು ಬಂದಿದ್ದೇನೆ. ನೋಡೋಣ ಕೊಡಿ. ये तो खुशबादू है सर, खुश खबर है. ವಾಟ್ ಇಸ್ ದಿಸ್? ಏನಿದು ಮಹಾರಾಷ್ಟ್ರ ಈ ದಿನ ಪತ್ರಿಕೆಯವರು ನಮ್ಮನ್ನು ಮಹಾರಾಷ್ಟ್ರದವರೆಂದು ತಪ್ಪಾಗಿ ನಮೂದಿಸಿದ್ದಾರಾ? ಹೌದಾ ಸರ್? ನಾಳೆ ನಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಇದಕ್ಕೆ ಸ್ಪಷ್ಟತೆಯನ್ನು ನೀಡುತ್ತೇನೆ. ಓಕೆ ಸರ್. ಓಕೆ. ಪತ್ರಿಕಾಗೋಷ್ಠಿಯವರು ಸಾಹೇಬರನ್ನು ಭೇಟಿ ನೀಡಲು ಬರುತ್ತಿರುವ ಕ್ಷಣ ಮಾಡಿ
ರೋಮಾಂಚನವೇ ಕನ್ನಡ ಕಸ್ತೂರಿ ನುಡಿದು ಕರುಣಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಪ್ಲೀಸ್ ಸಿಟ್ ಯುವರ್ ಟೇಕ್ ಯುವರ್ ಸೀಟ್ ಥ್ಯಾಂಕ್ ಯು ಸರ್ ಸೈನ್ಯದ ಕುರಿತಾಗಿ ಏನೇನಾದರೂ ವಿಶೇಷತೆ ಇದೆಯೇ ಸರ್ be the result for this immediate press meet ಹಾಗೆ ಏನಿಲ್ಲ ಆತ್ಮೀಯ ಪತ್ರಿಕಾ ಬಳಗದ ಬಂಧುಗಳೇ ನಮ್ಮನ್ನು ಕರೆಸಿದ ಉದ್ದೇಶವಿದೆ ಕೆಲವು ಪತ್ರಿಕೆಗಳು ನಮ್ಮನ್ನು ಮಹಾರಾಷ್ಟ್ರದವರೆಂದು ತಪ್ಪಾಗಿ ನಂಬುತ್ತಿವೆ ದಟ್ಸ್ ನಾಟ್ ರೈಟ್ ನನ್ನ ಈ ಪರಿಶ್ರಮ ಸಾಧನೆ ಕಾರ್ಯಗಳಿಗೆ ನನ್ನ ತಾಯ್ನಾಡು ಕಾರಣ ಆ ತಾಯ್ನಾಡು ಸಾಕಷ್ಟು ಚಿಂತನೆಗಳು ಪ್ರೇರಣೆಗಳು ನನಗೆ ಸಹಾಯಕವಾಗಿವೆ ಐ ಆಮ್ ಫ್ರಮ್ ಕರ್ನಾಟಕ ಐ ಆಮ್ ಕನ್ನಡಿಗ ನನ್ನ ಈ ಎಲ್ಲ ಪರಿಶ್ರಮ ಸಾಧನೆಗಳಿಗೆ ನನ್ನ ಕನ್ನಡ ನಾಡು ಆತ್ಮೀಯ ಪತ್ರಿಕಾ ಬಳಗದ ಬಂಧುಗಳೇ ತಮ್ಮನ್ನು ಕರೆಸಿದ ಉದ್ದೇಶ ಇಷ್ಟೇ ಕೆಲವು ಪತ್ರಿಕೆಗಳು ನಮ್ಮನ್ನು ಮಹಾರಾಷ್ಟ್ರದವರೆಂದು ತಪ್ಪಾಗಿ ನಂಬುತ್ತಿದ್ದೇವೆ ದಟ್ಸ್ ನಾಟ್ ರೈಟ್ ನನ್ನ ಈ ಪರಿಶ್ರಮ ಸಾಧನೆ ಕಾರ್ಯಗಳಿಗೆ ನನ್ನ ತಾಯ್ನಾಡು ಕಾರಣ ಆ ತಾಯ್ನಾಡು ಸಾಕಷ್ಟು ಚಿಂತನೆಗಳು ಪ್ರೇರಣೆಗಳು ನನಗೆ ಸಹಾಯಕವಾಗಿವೆ ಐ ಆಮ್ ಫ್ರಮ್ ಕರ್ನಾಟಕ ಐ ಆಮ್ ಕನ್ನಡಿಗ ನನ್ನ ಈ ಎಲ್ಲ ಪರಿಶ್ರಮ ಸಾಧನೆಗಳಿಗೆ ನನ್ನ ಕನ್ನಡ ನಾಡು ಕಾರಣ ನನ್ನ ಕನ್ನಡ ನಾಡು ಕಂಡು ಮೆಟ್ಟಿದ ನಾಡು ಆ ನಾಡಿನಲ್ಲಿ ನಮ್ಮ ಪೂರ್ವಜರ ಅಸ್ತಿತ್ವವನ್ನು ಕಾಣುತ್ತೇನೆ ಕೆಲವು ಪತ್ರಿಕೆಗಳು ನಮ್ಮನ್ನು ಮಹಾರಾಷ್ಟ್ರದವರೆಂದು ನಂಬುತ್ತಿದ್ದೇವೆ ನಾನು ಮಹಾರಾಷ್ಟ್ರದ ಅಳಿಯ ನಮ್ಮ ಶ್ರೀಮತಿಯವರು ಮಹಾರಾಷ್ಟ್ರದವರು ಹಾಗಾಗಿ ನಾನು ಮಹಾರಾಷ್ಟ್ರದ ಅಳಿಯ ಆದರೆ ಕನ್ನಡ ನೆಲದ ಹೆಮ್ಮೆಯ ಪುತ್ರ ನಾನು ವಿಶೇಷವಾಗಿ ನೀವು ಮಹಾರಾಷ್ಟ್ರದ ಸಂಯುಕ್ತ ಕರ್ನಾಟಕ ವರದಿಗಾರರೇ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ನಾನು ಅಪ್ಪಟ ಕನ್ನಡಿಗ ಎಂದು ನಿಮ್ಮ ವರದಿಗಳಲ್ಲಿ ಪ್ರಕಟಿಸಿ ಇದೇ ಸಂದರ್ಭದಲ್ಲಿ ನನ್ನ ತಾಯ್ನಾಡು ಕನ್ನಡ ನಾಡಿನ ಜನತೆಗೆ ವಿಶೇಷ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತೇನೆ ಎಲ್ಲರೂ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಇಡೀ ಊರಿಗೆ ಸಸಿ ಬರೆದಾಗ ಇಡೀ ಊರಿಗೆ ಅನ್ನ ಹಾಕಿ ತೆಲುಗಾರ ನೀವು ಎಂತದಕ್ಕ ನೀವು ವಿಚಾರ ಮಾಡ್ತೀರೇನ ನಡುತ್ತೀರಿ ನಿಮ್ಮಂತ ಹಿರಿಯರ್ ಬೇಕಾದ್ರು ಅಂದ್ರೆ ಯಾರಾಗ ಏನ್ ಬೇಕಾದ್ ಮಾಡ್ಬೋದು ನಿಮ್ದೇನಂತೀರ ಸಣ್ಣ ಆಯ್ತಾರ್ರಿ ಮಾಡೋಣ್ರಿ ಅದ ಮತ್ತ ಈ ಸ್ವಲ್ಪ ಯಾರು ಬರಾಕತ್ತಾರ ಅವ್ರು ಹತ್ರ ಬರಾಕುತ್ತೀನಿ ಸಲ ಅವ್ರು ಕುಟುಂಬನ ಕರ್ಕೊಂಡ್ ಬರಾಕತ್ತಾರ ಅದಕ್ಕೆ ನಾವು ಮತ್ತೆ ಎಲ್ಲರೂ ಕೂಡ್ತೀವಿ ಅಂದ್ರೆ ಸನ್ಮಾನ ಮಾಡ್ಬೇಕು ಅನ್ನೋದು ನಿಮ್ಗೆ ಅಭಿಪ್ರಾಯ ಐತಿ ಎಲ್ಲ ಪರಿವಾರದವ್ರು ಬರಾಕತ್ತಾರ ಎಲ್ಲಾರು ಪರಿವಾರ ಕರ್ಕೊಂಡ್ ಬರತ್ತಾರಿ ಚಲೋ ಸರ್ ಮತ್ತೆ ಈಗ ಸನ್ಮಾನ ಮಾಡ್ಬಿಡ್ಲವ್ರಿಗೆ ಯಾಕಂದ್ರ ನಮ್ಮೂರ್ನವ್ರು ಅಂದ್ರೆ ನಮಗ್ ಬಹಳ ಖುಷಿ ಆಗತ್ತ ಎತ್ತು ಬಂಡಿ ಮತ್ತ ಎಲ್ಲ ಹೇಳಿ ಡಂಗರ ಹಿಂಗಿರ ಬಡಿಸಿ ಹಿಂಬಾಳ ಇದನ್ನ ಮಾಡಿಸಿ ಸನ್ಮಾನ ಮಾಡಿದ್ರೆ ನಮಗ್ ಬಹಳ ಖುಷಿ ಆಗುತ್ತೆ ಸರ್ ಮಾಡ್ತಾರೆ ಮಾಡ್ಸಿದ್ರಿ ಮತ್ತೆ ಅದಕ್ಕ ನಿಮ್ಗೆ ಕರ್ಸಿದ್ ನಾನು ಹೋಸರಿಗೆ ಯಾಕಲ್ತವ್ರಿ ಎಲ್ಲಾರು ಏನಂತಾರ ಹಂಗ ಮಾಡೋದ್ರಿ ಸಾಕಾರ ಹಂಗಾರೆ ಊರಾಗ ಮಂದಿಗೆ ಎಲ್ಲ ಗೊತ್ತಾಗ್ಬೇಕಂದ್ರ ಅವತ್ತ ಎಲ್ಲಾ ಕೆಲ್ಸ ಬಿಟ್ಟು ಕೇಳಿಸಿ ಊರಾಗ ಇರಂಗ್ ಮಾಡ್ಬೇಕ್ರಿ ಮಂದಿನ ಡಂಗ್ರ ಹೊಡೆದ್ಬಿಡುನಲ್ರಿ ಇದು ಊರ್ ತುಂಬ ಡಂಗ್ರ ಹೊಡೆದ್ಬೇಕ್ರಿ ಏ ಸಣಪ್ಪ ನೀವು ಹೋಗಿ ಡಂಗ್ರ ಮುತ್ತಪ್ಪ ಹೇಳಪ್ಪ ಡಂಗ್ರ ಹೊಡಿ ಮುತ್ತಪ್ಪಗ ಅವ್ನು ಡಂಗ್ರ ಹೊಡಿ ಅಂತ ಹೇಳ್ರಿ ಹೊಡಿತಾನ ಮತ್ತ ಹೇಳ್ರಿ ಏ ಸಣಪ್ಪ ನೀನು ಸಣ್ಣಪ್ಪ ಹೇಳಿ ಬಂದಿ ಕಟ್ ಮಾಡಂತ ಹೇಳ ಸಾಹೇಬ್ರು ಬರ್ತಾರ ಮತ್ತ
ಮಹಾದಂಡ ನಾಯಕನ ಅಧಿಕಾರ ಸ್ವೀಕರಿಸಾಕುತ್ತಾರೆ ಅಂದ್ರ ದೇಶಕ್ಕ ದೊಡ್ಡ ಅಧಿಕಾರ ಅಲ್ರಿ ದೊಡ್ಡ ಅಧಿಕಾರ ಅಂದ್ರೆ ಭಾರಿ ದೊಡ್ಡ ಅಧಿಕಾರ ಸಾಯಂದ್ರೆ ಆತ್ರಿ ಚಲೋ ಆತ ಅವ್ರಿಗೆ ಒಳ್ಳೆ ಗೌರವ ಮಾಡಿದ್ರಿ ಹಂಗಾರ ಮಾಡಿದ್ರಿ ಮತ್ತೆ ನಿಮ್ ಅಭಿಪ್ರಾಯ ಇದ್ರಿ ಮತ್ತೆ ನಮ್ಗೆ ಎಲ್ಲರೂ ಒಪ್ಪಿಗೆ ನಾಡಿ ಮತ್ತ ಹಂಗ ಕರ್ನಾಟಕ ಬಂದು ಸೇರ್ ಮಾಡಂಗೆ ಏನ್ರಿ ಹೋಗಿ ಕರ್ಕೊಂಡ್ರಿ ಸಾಧಾರಣ ಬರ್ತೇವ್ರಿ ಸಾಧಾರಣ ನನ್ನ ಮಾತೃಭೂಮಿಯಾದ ಕನ್ನಡ ನೆಲದ ನಮ್ಮ ಹಿರಿಯರ ಊರಾದ ಬೇವೂರು ಗ್ರಾಮಕ್ಕೆ ಆಗಮಿಸಲು ತುಂಬ ಖುಷಿಯಾಗುತ್ತಿದೆ ಈ ಊರಿನ ಬಂಧುಗಳು ನಮ್ಮ ಮನೆತನದ ಬಗ್ಗೆ ಹೊಂದಿರುವ ಕಾಳಜಿ ಅಭಿಮಾನ ನಿಜಕ್ಕೂ ನಮಗೆ ಹೆಮ್ಮೆಯ ಸಂಗತಿಯಾಗಿದೆ ಸರ್ಕಾರ ನನ್ನ ಹುದ್ದೆಯ ನಿಯಮಾನುಸಾರ ಭದ್ರತೆಯನ್ನು ಏರ್ಪಡಿಸಿತ್ತು ಹಾಗೂ ಜೀಪಿನ ಸೌಕರ್ಯವನ್ನು ಮಾಡಿತ್ತು ಅದನ್ನೆಲ್ಲವನ್ನು ಬಿಟ್ಟು ನೀವೆಲ್ಲರೂ ಕೂಡಿಕೊಂಡು ತಂದಿರೋ ಬಂಡಿಯಲ್ಲಿ ಬಂದಿದ್ದು ನನಗೆ ತುಂಬಾ ಸಂತೋಷವಾಯಿತು ಇದು ನನ್ನ ಜೀವನ ನೂತ್ರಕ್ಕೂ ಚಿರಸ್ಮರಣೀಯ ಎದುರಿಗೆ ನಿಲ್ತರು ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನಗಣ ಮನ ಎದೆಯಲಿದೆ ಓ ಬಲಿದಾನ ಕುರು
ನಡೆಯೋ ಮಣ್ಣು ಕೂಡ ನೆಲ್ನ ನೆನೆಯುತ್ತಿದೆ ಎಂದೆಂದು ನಿಂಗೆ ಜಯೋ. ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ ನಿನ್ನ ನಡುಕ ಆ ವೈರಿ ಬಡೆಗೆ ನಿನ್ಗೆದೆ ಎಲ್ಲಿ ಭಯವಿಲ್ಲ ರಣರೋಚಕ. ಜನರಲ್ ಜಿಜಿ ಬೇವೂರು ಸಾಹೇಬರು ಈ ಸಭೆಯ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸುತ್ತೇನೆ. ನನ್ನ ಜನ್ಮಭೂಮಿಯಾದ ಬೇವೂರು ಗ್ರಾಮಕ್ಕೆ ಬಂದಿರುವುದು ನನಗೆ ಸಂತೋಷದ ಸಂಗತಿಯಾಗಿದೆ. ನಾನು ಭಾರತ ಸೇನೆಯ ಹಿರಿಯ ಅಧಿಕಾರಿಯಾಗಿ ಪದ್ಮಭೂಷಣ, ರಕ್ಷಾ ಪದಕ, ಅನೇಕ ಪ್ರಶಸ್ತಿಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡಿ ನನಗೆ ಗೌರವಿಸಿದ್ದಾರೆ. ಆದರೆ ನಿಮ್ಮ ಎಲ್ಲರ ಗೌರವಕ್ಕಿಂತ ದೊಡ್ಡದಾದ ಪ್ರಶಸ್ತಿ ನನಗೆ ಬೇರೊಂದಿಲ್ಲ. ಆ ಹೆಣ್ಣು ಮಕ್ಕಳು ಆರತಿ ಮಾಡಿದ ಸನ್ನಿವೇಶ ನನಗೆ ನನ್ನ ತಾಯಿಯನ್ನು ನೆನಪು ಮಾಡಿತು. ಒಂದು ವೇಳೆ ನಾನು ಸರ್ಕಾರಿ ಸವಲತ್ತಿನಲ್ಲಿ ಬಂದಿದ್ದರೆ ನನಗೆಷ್ಟು ತೃಪ್ತಿ ಆಗುತ್ತಿರಲಿಲ್ಲ. ತಾವೆಲ್ಲರೂ ನಮ್ಮ ನೆಲಮೂಲ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುತ್ತಿರುವುದು ನನಗೆ ಸಂತೋಷ ವಿಷಯವಾಗಿದೆ. ಹಾಗೆ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ವೀರ ಮರಣ ಹತ್ತಿದ ನನ್ನ ಸಹೋದರ ಆರ್ಮಿ ಮೇಜರ್ ಮಾಧವ್ ರಾವ್ ಅವರ ಹೆಸರನ್ನು ನಮ್ಮೂರಿನ ಪ್ರಾಥಮಿಕ ಸಂಸ್ಥೆಗೆ 10,000 ರೂಪಾಯಿಗಳ ದೇಣಿಗೆಯನ್ನು ಈ ಸಂದರ್ಭದಲ್ಲಿ ನೀಡುತ್ತೇನೆ. ಬೋಲೇ ಭಾರತ್ ಮಾತಾ ಕೀ. ನನ್ನೂರಿಗೆ ನನ್ನದೊಂದು ಚಿಕ್ಕ ಅಳಿಲು ಸೇವೆ ಮಾಡುವ ಆಸೆ. ಈ ಹಣವನ್ನು ಶ್ರೀ ಪರಪ್ಪ ಸಜ್ಜನ್ರವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಬೋಲೇ ಭಾರತ್ ಮಾತಾ ಕೀ. ಬೋಲೇ ಭಾರತ್ ಮಾತಾ ಕೀ. ವಂದೇ ವಂದೇ ಜನರಲ್ ಜಿಜಿ ದೇವರವರಿಗೆ. ಜನರಲ್ ಜಿಜಿ ದೇವರವರಿಗೆ. ಈ ಬೇವೂರು ಗ್ರಾಮದ ಪ್ರೀತಿ ಜನತೆ ಅಭಿಮಾನಿಗಳಿಗೆ ಈ ನಿಮ್ಮ ಜಿಜಿ ಬೇವೂರವರ ಹೃದಯಪೂರ್ವಕ ಅಭಿನಂದನೆಗಳು. ತವರು ದಳದ ಬಗ್ಗೆ ಅಭಿಮಾನವನ್ನು ಹೊಂದಿದ್ದೇನೆ ಎಂದು ಹುಟ್ಟಿ ಬೆಳೆದ ನಾಡನ್ನು ಮೆಚ್ಚಿ ಹೊಗಳಿದ ಸಾಹೇಬರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈಗ ಪರಪ್ಪ ಸಜ್ಜನ್ ಅವರು ಈ ಸಮಾರಂಭದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ದೇವರಿನ ಗುರು ಹಿರಿಯರೇ, ತಾಯಿ ತಂಗಿಯಂದಿರೇ, ಗಂಗಾ ಜಿಜಿ ದೇವರು ಸಾಹೇಬರು ನಮ್ಮೂರಿಗೆ ಎಡಲಿದೇ ಆಗಮಿಸಿದ್ದಾರೆ. ಅವರ ಸನ್ಮಾನ ಸ್ವೀಕರಿಸಿದ್ದು ನಮ್ಮ ಎಲ್ಲರಿಗೂ ಸಂತೋಷ ಉಂಟು ಮಾಡಿದೆ. ತಮ್ಮ ಸರಳಕ್ಕೆ ದೇಶಕವಾಗಿ ಸರ್ಕಾರ ಭದ್ರತೆಯನ್ನು ತಿರಸ್ಕರಿಸಿ ನೇರವಾಗಿ ತಾವು ತಮ್ಮ ಧರ್ಮಪತ್ನಿಯವರನ್ನು ಎತ್ತಿನ ಗಾಡಿ ಮೆರವಣಿಗೆಯಲ್ಲಿ ಸಂಚರಿಸಿದ್ದು ಇಡೀ ದೇವರಿನ ಗ್ರಾಮಸ್ಥರೆಲ್ಲರೂ ಅಭಿಮಾನ ಪಡೋ ನಮ್ಮೂರಿನ ಕುರಿ ವೀರ ಸೇನಾನಿ ಜನರಲ್ ಜಿಜಿ ದೇವರವರಿಗೆ. ಜನರಲ್ ಜಿಜಿ ದೇವರವರಿಗೆ. ಭಾರತದ ವೀರಪುತ್ರ ಜನರಲ್ ಜಿಜಿ ದೇವರವರು ದೇವರಿನ ಸಮಸ್ತ ನಾಗರಿಕ ವತಿಯಿಂದ ಸನ್ಮಾನಿಸುತ್ತೇನೆ. ಪ್ರೀತಿ ಅಭಿಮಾನಿಯಿಂದ ದೇಶಕವಾಗಿ
ಬೆಳ್ಳಿ ಕಡಿಗಳನ್ನು ಅರ್ಪಿಸಿ ಅವರನ್ನು ಅಭಿನಂದಿಸುತ್ತೇನೆ. ಜನರಲ್ ಜಿಜಿ ದೇವರವರಿಗೆ ಹಾಕುವುದರ ಮೂಲಕ ಸನ್ಮಾನ ಹಾಗೂ ಗೌರವವನ್ನು ಅರ್ಪಿಸಿದ್ದಾರೆ ಶ್ರೀ ಸಜ್ಜನ ಅವರು. ನೆತ್ತರಲ್ಲಿ ನರನಾಡಿಯಲ್ಲಿ